ನಾನು ಕೇಳ್ತೀನಿ ರಾಮುಲುಗೆ, ನಿಂದೇನಪ್ಪ ಕಾಂಟ್ರಿಬ್ಯೂಷನ್ನು? ಬಿಜೆಪಿ ಅವ್ರದ್ದು ಏನ್ರಿ ಕಾಂಟ್ರಿಬ್ಯೂಷನ್ನು? 8 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು. ಬಳ್ಳಾರಿ ಜಿಲ್ಲೆಗೆ 1 ರೂಪಾಯಿ ಕೆಲಸ ಆಗಿದೆ ಅಂತ ಹೇಳಿ ತೋರಿಸಿದ್ರೆ ರಾಮುಲು ಚರ್ಚೆ ಮಾಡಕ್ ತಯಾರಾಗಿದ್ಯಾ? ನಿನ್ನಂತ ಪೆದ್ದನ ಜೊತೆಯಲ್ಲಿ ನಾವು ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ನಿನ್ನಂತ ಪೆದ್ದನ ಜೊತೆ ತಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ದೇನೆ ನಿಮ್ ಸಾಧನೆ ಏನು ಗೊತ್ತಾ? ಲೂಟಿ ಹೊಡೆದದ್ದು ನಿಮ್ಮ ಸಾಧನೆ. ಬಳ್ಳಾರಿ ಅಕ್ರಮ ಗಣಿಗಾರಿಕೆನಲ್ಲಿ ಶಾಮಿಗೆ ಸೇರಿದ್ದವ್ರು ಯಾರು? ಅದಕ್ಕೆ ಕುಂಭ ಕೊಟ್ಟವ್ರು ಯಾರು? ನಾವು ವಿರೋಧ ಮಾಡಿ, ಕಾಂಗ್ರೆಸ್ನವರು ವಿರೋಧ ಮಾಡಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಮೇಲೆ ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ಕೂಡ ಅನೇಕ ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸ್ತಾ ಇದ್ದಾರೆ. ನಿಮಗೆ ಯಾವುದೇ ನೈತಿಕತೆ ಇಲ್ಲ ರಾಮುಲು. ಕಾಂಗ್ರೆಸ್ನವರನ್ನ ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಯಾವುದೇ ಆಧಾರ ಇಲ್ಲ. ನಾನು ಹೇಳ್ತೇನೆ ರಾಮುಲು, ನೀನು ಬಳ್ಳಾರಿಗೆ ಮಾಡಿರ್ತಕ್ಕಂತ ಕಾಂಗ್ರೆಸ್ ಮಾಡಿರ್ತಕ್ಕಂತ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ನಮ್ಮ ಉಗ್ರಪ್ಪನವರನ್ನು ಕಳಿಸ್ಕೊಡ್ತೀವಿ, ತಯಾರಾಗಿ ಮಾಡಿ ಅಂತ ಹೇಳ್ತೀವಿ. ಉಗ್ರಪ್ಪನವ್ರು ಕಳಿಸ್ಕೊಡ್ತೀವಿ, ಯಾಕಂದ್ರೆ ಮಾಜಿ ಲೋಕಸಭಾ ಸದಸ್ಯರು ಕಳಿಸ್ಕೊಡ್ತೀವಿ ಮಾಡಿ.